ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸ್ವಾಭಿಮಾನಿ ಎಸ್ಟಿಎಸ್ಸಿ ಸಂಘಟನೆಗಳ ಒಕ್ಕೂಟ ಇವರ ವತಿಯಿಂದ ಎಸ್ಟಿಎಸ್ಸಿ ಮೀಸಲಾತಿ ಹೆಚ್ಚಳಕ್ಕೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆಯನ್ನು ಸೈನ್ಸ್ ಮೈದಾನದಿಂದ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಹಮ್ಮಿಕೊಳ್ಳಲಾಯಿತು. ಈ ಪ್ರತಿಭಟನೆಯಲ್ಲಿ ಡಿಎಸ್ಎಸ್ ರಾಜ್ಯ ಸಂಚಾಲಕರಾದ ಗುರುಮೂರ್ತಿ ಇನ್ನಿತರರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಜೆಡಿಎಸ್ನ ಮಾಜಿ ಶಾಸಕಿ ಶಾರದಾ ಪುರ್ನಾಯಕ್ ಅವರು ಏನು ಮಾತನಾಡಿದ್ದಾರೆ ನೋಡೋಣ, ಬನ್ನಿ. ಎಲ್ಲ ಸಂಘಟನೆಗಳು ಇವತ್ತು ಸೇರ್ಕೊಂಡು ಬರೀ ಪ್ರಮುಖರು ಮಾತ್ರ ಇವತ್ತು ಇಲ್ಲಿ ಸೇರ್ಕೊಂಡಿರ್ತಕ್ಕಂಥ ವಿಚಾರ ಏನನ್ನೋದು ತಪ್ಪುಸಾಗುತ್ತಿದೆ. ಕಳೆದ 152 ದಿನದಿಂದ ಜಗದ್ಗುರು ಪ್ರಸನ್ನನಾಥ್ ವಾಲ್ಮೀಕಿ ಪೀಠದ ಗುರುಗಳು ಸತತವಾಗಿ ಒಂದು ಸತ್ಯಾಗ್ರಹವನ್ನು ಕೂತ್ಕೊಂಡಿದ್ದಾರೆ. ಆ ಸತ್ಯಾಗ್ರಹಕ್ಕೆ ವಿವಿಧ ಪಕ್ಷದ ಎಲ್ಲ ಪಕ್ಷದ ಮುಖಂಡರುಗಳು ಹೋಗಿ ಹೋಗಿ ಅವ್ರನ್ನ ಭೇಟಿಯಾಗಿ ಬಂದಾಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳು ಸಹ ಅವರನ್ನ ಭೇಟಿಯಾಗಿ ಮಾತಾಡ್ಕೊಂಡು ಬಂದ್ರು ಹೊರತು ಜವಾಬ್ದಾರಿಯಿಂದ ನುಂಚಿಕೊಂಡು ಹೊರಗಡೆ ಬಂದಿದ್ದಾರೆ. ಇವತ್ತು ಬಣಿಗಾರ್ ಸರ್ ಅವರು ಆಗ್ಲೇ ಹೇಳಿದಾಗೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಅವರು ಅದನ್ನ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಅನುಷ್ಠಾನಗೊಳಿಸ್ತಕ್ಕಂಥದ್ರಿಂದ ನುಂಚಿಕೊಳ್ತಾ ಇದ್ದಾರೆ ತಮ್ಮ ಜವಾಬ್ದಾರಿಯಿಂದ. ಕೂಡಲೇ ಅವರು ಎಚ್ಚೆತ್ಕೊಂಡು ಏನು ಇವತ್ತು ನಾಗಮೋಹನ್ ದಾಸ್ ಅವರ ಆಯೋಗ ಏನು ರಿಪೋರ್ಟ್ ಕೊಟ್ಟಿದೆ ಅದನ್ನ ಸಂಪೂರ್ಣವಾಗಿ ಅನುಷ್ಠಾನಗೊಳಿಸಬೇಕು. ಎಸ್ ಸಿಗಳದ್ದು 15% to 17% ಹಾಗೂ ಎಸ್ ಟಿ ಸಮಾಜದ್ದು 3% to 7%. ಇದಕ್ಕೆ ನಮ್ಮ ಸ್ವಾಮೀಜಿಗಳು ಸತತವಾಗಿ ಧರಣಿಯನ್ನು, ಬೇರೆ ಬಹುಶಃ ನಾವು ಒಬ್ಬ ಸಮಾಜದ ಸ್ವಾಮೀಜಿಯವರು ಸತತವಾಗಿ 152 ದಿವಸ ಕೂತ್ಕೊಂಡಿದ್ದಾರೆ ಅಂದ್ರೆ ಅದು ಸಣ್ಣ ವಿಚಾರ ಅಲ್ಲ, ಅದನ್ನ ಯಾರು ಕ್ಷುಲ್ಲಕವಾಗಿ ಯೋಚನೆ ಮಾಡ್ತಕ್ಕಂಥದ್ದೂ ಅಲ್ಲ. ಈಗಲೂ ಸಹ ಏನು ಕಾಲ ಮಿಂಚಿಲ್ಲ, ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ಇದನ್ನ ಕೂಡಲೇ ಸ್ವಾಮೀಜಿಯವರು ಏನು ಕೂತ್ಕೊಂಡಿದ್ದಾರೆ ಅದಕ್ಕೆ ಕೂಡಲೇ ಸ್ಪಂದಿಸಿ ನಮ್ಮ ನಿವೃತ್ತಿ ನ್ಯಾಯಮೂರ್ತಿಗಳು ಏನು ಆಯೋಗ ರಚನೆ ಕೊಟ್ಟಿದ್ದಾರೆ, ರಿಪೋರ್ಟ್ ಕೊಟ್ಟಿದ್ದಾರೆ, ಆ ವರದಿನ ಅನುಷ್ಠಾನಗೊಳಿಸ್ತಕ್ಕಂಥ ಕ್ರಮ ರಾಜ್ಯ ಸರ್ಕಾರ ಯಥಾವತ್ತಾಗಿ ಅದನ್ನ ಜಾರಿಗೊಳಿಸಬೇಕು ಅಂತೇಳಿ ಇವತ್ತೆಲ್ಲ ವಿವಿಧ ಸಂಘಟನೆಗಳೆಲ್ಲರೂ ಸೇರಿಕೊಂಡು ಇವತ್ತು ಈ ನಮ್ಮ ಸರ್ಕಾರಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕ ಗಮನ ಅನ್ಸಿರ್ತಕ್ಕಂತಹ ಕಾರ್ಯಕ್ರಮ ಮಾಡ್ತಿದ್ದೀವಿ. ಇದಕ್ಕೆಲ್ಲ ನಮ್ಮ ವಿವಿಧ ಸಂಘಟನೆಗಳೆಲ್ಲರೂ ಒತ್ತು ಒತ್ತು ಸೇರ್ಕೊಂಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು ಅವರ ಉದ್ದೇಶ ಈಗಾಗಲೇ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯವರಿಗೆ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಗೆ ಮಾಡಬೇಕು, ಅದು ಜನಸಂಖ್ಯೆಯ ಪ್ರಮಾಣದ ಅನುಗುಣವಾಗಿದೆ. ಕಾರಣ ಇತ್ತೀಚಿನ ದಿನಗಳಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಅನೇಕ ಜಾತಿಗಳನ್ನು ಉಪಜಾತಿಗಳನ್ನು ಅದಕ್ಕೆ ಸೇರಿಸಿದ್ರಿಂದ ಜನಸಂಖ್ಯೆ ಮೊದಲಿಗಿಂತ ಈಗ 42 ಲಕ್ಷದಷ್ಟು ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ನಮಗೆ ಆ ಜನಗತಿ ಜನಗಳಿಗೆ ಜನಗ ಪ್ರಮಾಣಕ್ಕೆ ಅನುಗುಣವಾಗಿ ಕೊಡಿ ಅಂತ ಹೇಳಿದ್ರೆ ಈಗಿರ್ತಕ್ಕಂಥ 3% ಪ್ರಮಾಣವನ್ನು 7% ಬರ್ತದೆ. ಪರಿಶಿಷ್ಟ ಜಾತಿ ಈಗ ಏನು ಹಾಲಿ ಈಗಿರ್ತಕ್ಕಂಥ 15% ಇದೆ, ಅದನ್ನು 17%ಗಳಿಗೆ ಹೆಚ್ಚಳ ಮಾಡಬೇಕಂತಕ್ಕಂಥದ್ದು ಬೇಡಿಕೆ. ಆದರೆ ಇದಕ್ಕೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಬೇಡಿಕೆ ಇಷ್ಟು ನಮ್ಮೇನು ಪ್ರಸಾನಂದ ಪೂರ್ಣ ಸ್ವಾಮೀಜಿಗಳು ಪಾದಯಾತ್ರೆ ಮೂಲಕ ಹೋದಾಗ ಅವರು ನಾಗಮೋಹನ್ ದಾಸ್ ಏಕಸದಸ್ಯ ಆಯೋಗವನ್ನು ಅವತ್ತು ರಚನೆ ಮಾಡಿ ಅದಕ್ಕೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಶೈಕ್ಷಣಿಕ ಆಮೇಲೆ ಔದ್ಯೋಗಿಕ ರಾಜಕೀಯ ಎಲ್ಲ ವಿಷಯವನ್ನು ಪರಿಗಣಿಸಿ ಒಂದು ವರದಿ ಕೂಡ ಕೇಳಿದರು. ಆ ವರದಿಯನ್ನು ಸನ್ಮಾನ ಯಡಿಯೂರಪ್ಪ ಬಂದಾಗ ಮುಖ್ಯಮಂತ್ರಿ ಇದ್ದಾಗ 27/19/2020 ಅದನ್ನು ವರದಿ ಸಲ್ಲಿಸಿದ್ರು. ಸಲ್ಲಿಸಿದಾಗಿಯೂ ಕೂಡ ಇನ್ನೇನು ಕೂಡ ಯಾವುದೇ ರೀತಿಯಾದಂಥ BJP ಸರ್ಕಾರ ಮಾಡಿಲ್ಲ, ಅದರ ಪ್ರಯುಕ್ತ ಈ ಥರ ಅವರು ಕೂತ್ಕೊಂಡಿದ್ದಾರೆ. ನಮ್ಮದು ಇದನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ತೆಗೆದುಕೊಳ್ತಕ್ಕಂಥದ್ದು ನಮ್ಮ